ಈಗ ಗುರು ಶಿಷ್ಯ ಪರಂಪರಾ ಭಾಗ 14 ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಪ್ರಾರ್ಥನೆಯೊಂದಿಗೆ ಶುರು ಮಾಡುವ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೇ. ಸರಸ್ವತಿಂ ನಮಸ್ತುಭ್ಯಂ ಕಾಮರೂಪಿಣೀ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ. ಓಂ ತತ್ಸ. ಇವತ್ತು ಯೋಗಗಳ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಯಾಕಂದ್ರೆ ಇದನ್ನು ಮೊದಲೇ ನಾನು ಹಾಕಿದ್ದೇನೆ, ಆದರೂ ಕೂಡ ಇವನಿಗೆ ಮತ್ತು ನಿಮಗೆ ಮತ್ತೊಮ್ಮೆ ರಿಪಿಟೇಷನ್ ಮಾಡಿದರೆ ಅದು ಬಹಳ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮೊತ್ತ ಮೊದಲಿಗೆ ಕೇಂದ್ರ ಸ್ಥಾನಗಳು, ವಿಚ್ ಇಸ್ ಕೇಂದ್ರ ಸ್ಥಾನ? 1 4 7 10. ಎಕ್ಸಾಕ್ಟ್ 1 4 7 10 ಆರ್ ಕೇಂದ್ರ ಸ್ಥಾನ. ಸೊ ಇಫ್ ಪ್ಲಾನೆಟ್ಸ್ ಆರ್ ಇನ್ ಕೇಂದ್ರ ಸ್ಥಾನ, ದಟ್ ಮೀನ್ಸ್ ಹೊರೋಸ್ಕೋಪ್ ಇಸ್ ವೆರಿ ಸ್ಟ್ರಾಂಗ್. ವೈ? ಆಲ್ ದ ಪಿಲ್ಲರ್ಸ್ ಆರ್ ಸ್ಟ್ರಾಂಗ್, ಪಿಲ್ಲರ್ಸ್ ಆಫ್ ದ ಹೊರೋಸ್ಕೋಪ್. 1 4 7 10. ಲೈಕ್ ದ್ಯಾಟ್ ತ್ರಿಕೋಣ ಸ್ಥಾನ ಇಸ್ ಆಲ್ಸೋ ದೇರ್. ವಾಟ್ ಆರ್ ದೋಸ್? 1 5 9. ತ್ರಿಕೋಣ ಸ್ಥಾನ ಅಂದರೆ 1 5 9, ಕೇಂದ್ರ ಸ್ಥಾನ ಅಂದರೆ 1 4 7 10. 1 5 9 ಅಂದರೆ ಏನು? 1 4 ಲಗ್ನ, ನಿಮ್ಮ ನೇಚರ್, ಗುಣ, ಬಾಡಿ, ಎವ್ರಿಥಿಂಗ್ ವಿಲ್ ಬಿ ಫ್ರಾಮ್ ಲಗ್ನ. 5 ಪೂರ್ವ ಪುಣ್ಯಸ್ಥಾನ, ಚಿಲ್ಡ್ರನ್ ಹೌಸ್, ಪಬ್ಲಿಕ್, ಆಮೇಲೆ ನಿಮಗೆ ಹೈಯರ್ ಎಜುಕೇಷನ್ ಕೂಡ ಅದೇ ಮನೆ. ಫಾರಿನಿಗೂ ಕೂಡ ನಾವು ಕಾಂಪಿಟಿಷನ್. ಸಪೋಸ್ ಇಫ್ ಯು ಆರ್ ಇಫ್ ಯು ವಾಂಟ್ ಟು ಸಿ ವೆದರ್ ಐ ಆಮ್ ಎ ಕಾಂಪಿಟೇಟಿವ್ ಇನ್ ದಿಸ್ ಫೀಲ್ಡ್ ಆರ್ ನಾಟ್, ಯು ಹ್ಯಾವ್ ಟು ಸಿ 5th house. ಓಕೆ, 5th ಮನೆ ಇದಕ್ಕೆಲ್ಲ ಕಾರಕತ್ವಗಳು. 9th house ಧರ್ಮ, ಭಾಗ್ಯಸ್ಥಾನ್, ಫಾದರ್ ಪಿತೃಸ್ಥಾನ್. ಓಕೆ, ಸಿ 1 5 9 ತ್ರಿಕೋಣ ಸ್ಥಾನ, ಆಮೇಲೆ 1 4 7 10 ಕೇಂದ್ರ ಸ್ಥಾನ. ಈಗ ಅದಕ್ಕೆ ಒಂದು ಆ್ಯಡ್ ಮಾಡಿ, ಒಂದಕ್ಕೆ ಒಂದು ಆ್ಯಡ್ ಮಾಡಿದ್ರೆ ಏನಾಯ್ತು? 2 6 10. 2 6 10. Yes. 1 5 9 is dharma, 2 6 10 is artha, 3 7 11 kama, 3 6 11. See, 3 7 3 enaytho? 3 7 3 enaytho? 3 short travels, shauryasthan, siblings house. ಓಕೆ, ನಮಗೆ ಬ್ರದರ್ ಇದ್ದಾರೋ ಇಲ್ವೋ ಅಂತ ಹೇಳಿ ನೋಡಲಿಕ್ಕೆ ಸಿಬ್ಲಿಂಗ್ಸ್ ಹೌಸ್. ಎರಡು ಛೋಟ ಬ್ರದರ್ಸ್, ಎಲ್ಡರ್ ಬ್ರದರ್ಗೆ ಅದೇ 11th ಮನೆ. ಓಕೆ, 3 is like that. ಸಿ 7 ಕಳತ್ರಸ್ಥಾನ್, ಪಾರ್ಟ್ನರ್ಶಿಪ್ ಹೌಸ್, ಆಲ್ ದಿಸ್ ಥಿಂಗ್ಸ್. ಓಕೆ, ಆಮೇಲೆ 11, 3 7 11 ಲಾಭಸ್ಥಾನ್, ಹೌಸ್ ಆಫ್ ಪ್ರಾಫಿಟ್, ಎಲ್ಡರ್ ಹೌಸ್, ಎಲ್ಡರ್ ಬ್ರದರ್. ಓಕೆ, ಎಲ್ಡರ್ ಬ್ರದರ್ಸ್ ಹೌಸ್, 3 7 11. ನೆಕ್ಸ್ಟ್ ಅದಕ್ಕೆ ಒಂದು ಆ್ಯಡ್ ಮಾಡಿ, 4 8 12 ಇಸ್ ಮೋಕ್ಷ. ಇನ್ನೊಂದು ಏನಂದ್ರೆ, 4th ಮನೆಯಲ್ಲಿ ಯಾವ ಗ್ರಹಗಳಿದ್ದಾವೋ ಅವುಗಳು ನಿಮ್ಮ ಇಷ್ಟ ದೇವತೆಯನ್ನು ಸೂಚಿಸ್ತದೆ. ನೀವು ಯಾವ ಜ್ಯೋತಿಷಿಗಾರದ ಹೋಗುವ ಅವಶ್ಯಕತೆ ಇಲ್ಲ. 4th house ಪ್ಲಾನೆಟ್ಸ್ ಎಲ್ಲಿ? ನವಾಂಶದಲ್ಲಿ. ಆಯ್ತಾ? ನವಾಂಶದಲ್ಲಿ 4th ಮನೆಯಲ್ಲಿರುವ ಗ್ರಹಗಳು ನಿಮಗೆ ಇಷ್ಟ ದೇವತೆಯನ್ನು ಸೂಚಿಸ್ತದೆ. 4 8 8 ಇಸ್ ಮೋಕ್ಷಸ್ಥಾನ, ರಂಧ್ರ, ಡೆತ್ ಹೌಸ್. ಸಾರಿ, ಮೋಕ್ಷಸ್ಥಾನ ಅಲ್ಲ, ಲಾಂಗೆವಿಟಿ, ರಂಧ್ರಸ್ಥಾನ, ಡೆತ್ ಹೌಸ್, ಲಾಂಗೆವಿಟಿ, 8th house, ಸೀಕ್ರೆಟ್ ಹೌಸ್ ರಂಧ್ರಸ್ಥಾನ. ಅದೇ 12th house ಇಸ್ ಮೋಕ್ಷಸ್ಥಾನ. ಕಾಲಪುರುಷನ 12th house ಯಾವುದು? ಇಟ್ ಈಸ್
ಪೈಸಸ್. ಕಾಲ ಪುರುಷನ ಚಕ್ರ ನಿಮಗೆ ಗೊತ್ತಿರ್ಬೇಕು, ಯಾಕಂದ್ರೆ ಎಸ್ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಏರಿಸ್. ಮೀನ್ಸ್ ದ ಬಾಡಿ ಪಾರ್ಟ್ ಹೇಳಬೇಕಾದ್ರೆ ಹೆಡ್ ಈಸ್ ಏರಿಸ್, ಕಾಲ ಪುರುಷನ ಏರಿಸ್ ಹೆಡ್. ಟಾರಸ್ ಇಸ್ ಫೇಸ್, ಜೆಮಿನಿ ಇಸ್ ಶೌಲ್ಡರ್ಸ್, ಎಸ್ ದಿಸ್ ಪಾರ್ಟ್. ಓಕೆ, ದೆನ್ ಕರ್ಕ ಇಸ್ ಚೆಸ್ಟ್, ಲಿಯೋ ಇಸ್ ಸ್ಟಮಕ್, ವಿರ್ಗೋ ಇಸ್ ಯುವರ್ ಅಬ್ಡಮನ್, ಅಬ್ಡಮನ್ ಪಾರ್ಟ್ ಈ ಕಡೆ, ಆಯ್ತಾ. ಆಮೇಲೆ ಲಿಬ್ರಾ ಇಸ್ ಯುವರ್ ಸ್ಟಿಲ್ ಡೌನರ್ ಮೋಸ್ಟ್, ಸ್ಕಾರ್ಪಿಯೋ ಇಸ್ ಯುವರ್ ಪ್ರೈವೇಟ್ ಪಾರ್ಟ್ಸ್, ಧನುರ್ ಇಸ್ ಯುವರ್ ಥಾಯಿ. ಓಕೆ, ಅವರ್ ಹಿಪ್ ಇದು ಕೂಡ ಬರ್ತದೆ. ಆಮೇಲೆ ಕ್ಯಾಪ್ರಿಕಾನ್ ಇಸ್ ಯುವರ್ ಥಾಯಿ ಆ್ಯಕ್ಚುಲಿ, ಧನುರ್ ಇಸ್ ಆ್ಯಕ್ಚುಲಿ ನಿತಂಬ ಅಂತ ಹೇಳ್ಬೋದು. ಆಮೇಲೆ ಥಾಯಿ, ದೆನ್ ಎಕ್ವೇರಿಯಸ್ ಇಸ್ ಯುವರ್ ನೀ ಆ್ಯಂಡ್ ಡೌನ್ವರ್ಡ್ಸ್, ಆ್ಯಂಡ್ ಪೈಸಸ್ ಇಸ್ ಯುವರ್ ಫೀಟ್, ಆ್ಯಂಕಲ್ಸ್ ಅಂಡ್ ಫೀಟ್, ಯುವರ್ ಫೀಟ್. ಓಕೆ, ಆ್ಯಂಕಲ್ ಬರಬೇಕಾದ್ರೆ ಎಕ್ವೇರಿಯಸ್ ಓಕೆ ಫೀಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಾಡಿ ಪಾರ್ಟ್ಸ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಡಿಸೈಡ್ ವ್ಯಾರ್ ದ ಪೇನ್ ಈಸ್, ಆಲ್ ದೀಸ್ ಥಿಂಗ್ಸ್. ಓಕೆ, ಇದರಲ್ಲಿ ದುಸ್ಥಾನಗಳು ಯಾವುದು, ವಿಚ್ ಇಸ್ ಯುವರ್ ಬ್ಯಾಡ್ ಹೌಸಸ್, 6, 8, 12 ಆರ್ ಬ್ಯಾಡ್ ಹೌಸಸ್. ಬ್ಯಾಡ್ ಪ್ಲಾನೆಟ್ಸ್ ಇನ್ ಬ್ಯಾಡ್ ಹೌಸ್ ಇಸ್ ಆಲ್ವೇಸ್ ಗುಡ್. ಹೂ ಆರ್ ಆಲ್ ಬ್ಯಾಡ್ ಪ್ಲಾನೆಟ್ಸ್ ಆಕ್ಚುಲಿ, ಹೂ ಆರ್ ಆಲ್ ಬ್ಯಾಡ್ ಪ್ಲಾನೆಟ್ಸ್? ಸ್ಯಾಟರ್ನ್, ವೀನಸ್, ನೋ ಸನ್, ಸನ್, ಸ್ಯಾಟರ್ನ್, ಮಾರ್ಸ್, ರಾಹು ಅಂಡ್ ಕೇತು. ರಾಹು ಅಂಡ್ ಕೇತು ಶಾಡೋ ಪ್ಲಾನೆಟ್ಸ್. ಸಮ್ ಪೀಪಲ್ ಆರ್ ನಾಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್, ಬಟ್ ಇನ್ ವೇದಿಕ್ ಆಸ್ಟ್ರಾಲಜಿ ವಿ ಆರ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ರಾಹು ಅಂಡ್ ಕೇತು, ವಿಚ್ ಆರ್ ಶುಭ ಗ್ರಹ, ವಿಚ್ ಆರ್ ಬೆನಿಫಿಕ್ ಪ್ಲಾನೆಟ್ಸ್. ವೀನಸ್, ಜುಪಿಟರ್ ಫಸ್ಟ್, ಓಕೆ, ಜುಪಿಟರ್, ಯಸ್, ಶುಕ್ಲಪಕ್ಷ ಮೂನ್, ದಟ್ ಈಸ್ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಯು ಹ್ ಸೀನ್ ಇನ್ ವ್ಯಾಕ್ಸಿಂಗ್ ಮೂನ್, ದಟ್ ಈಸ್ ಫ್ರಮ್ ಪಾಡ್ಯ ಟು ಪೂರ್ಣಿಮಾ, ಹುಣ್ಣಿಮೆ, ಪೌರ್ಣಮಿ ತಿಥಿ, ದೆನ್ ಅಗೇನ್ ಫ್ರಮ್ ಪಾಡ್ಯ ಟು ಅಮಾವಾಸ್ಯ, ನ್ಯೂ ಮೂನ್ ಡೇ. ಇಟ್ ಈಸ್ ಲೈಕ್ ಪಾರ್ಟ್ ಆಫ್ ಯಸ್. ಸೊ ಅಪ್ ಟು ಅಷ್ಟಮಿ, ಓಕೆ, ಸಮ್ ಪೀಪಲ್ ಆರ್ ಟು ಕನ್ಸಿಡರಿಂಗ್ ಅಪ್ ಟು ಪಂಚಮಿ, ಅಪ್ ಟು ಕೃಷ್ಣ ಪಕ್ಷ ಅಷ್ಟಮಿ ಈಸ್ ಓಕೆ, ಆಫ್ಟರ್ ದ್ಯಾಟ್ ನೋ. ಪಡುಗ ಚತುರ್ದಶಿ ಈಸ್ ನಾಟ್ ಅಟ್ ಆಲ್ ಅಡ್ವೈಸಬಲ್ ಫಾರ್ ಎನಿ ಮುಹೂರ್ತ. ಓಕೆ, ಶುಭಗ್ರಹಗಳು ಅಶುಭಗ್ರಹಗಳು ಭಾಳ ಮುಖ್ಯ ನಿಮಗೆ. ಯಾತಕ್ಕೆ ಅಂದರೆ ನಾವು ಯೋಗವನ್ನು ಮಾತನಾಡುವಾಗ ಇದೆಲ್ಲ ಬೇಕಾಗ್ತದೆ, ಆಯಿತಾ. ದುಸ್ಥಾನಾಧಿಪತಿ, ಒಬ್ಬ ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿದ್ದರೆ ಅದು ರಾಜಯೋಗ ಅಂತ ಕರಿತೇವೆ. 6, 8, 12 ನೋಡಿ. 6 ಅಂದರೆ ತ್ರಿದೋಷ, 8 ಅಂದರೆ ತ್ರಿಕಾಲ, 12 ಅಂದರೆ ತ್ರಿಶಾಂಶ, ಆಯಿತಾ. ಆಮೇಲೆ 3 ಸ್ಥಾನ, 3 ಇದೆಯಲ್ಲ, 3 ಪ್ರೋಗ್ರೆಸಿವ್ ಹೌಸ್ ಅಂತ ಕರಿತೇವೆ ನಾವು. ಓಕೆ, 3 ಪ್ರೋಗ್ರೆಸಿವ್ ಹೌಸ್ ಅಂದರೆ ಯಾತಕ್ಕಂದರೆ ಮೂರನೇ ಮನೆ 3-7 ನೋಡಿದ್ರೆ ನೋಡಿ, 3, 4, 5, 6, 7, 8, 9, 10 ಒಂಬತ್ತನೇ ಮನೆ ಬರ್ತದೆ. 3 ಅಪೋಸಿಟ್ ಒಂಬತ್ತನೇ ಮನೆ ಅಂದರೆ ಮೂರನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ದರೆ ಅದು ಭಾಗ್ಯವನ್ನು ನೋಡ್ತದೆ ಅಂತ. ಇಫ್ ಯು ಲುಕ್ ಎಟ್ ದಿ 1979 ಹಾರೋಸ್ಕೋಪ್ ಜನವರಿ 5th, 2 ಪ್ಲಾನೆಟ್ಸ್ ಸನ್ ಅಂಡ್ ರಾಹು ಸಿಟಿಂಗ್ ಇನ್ 3rd ಹೌಸ್, ಇಟ್ ಈಸ್ ಆಸ್ಪೆಕ್ಟಿಂಗ್ 9th ಹೌಸ್, ಭಾಗ್ಯ ಸಿಗ್ತದೆ. ಅಂದರೆ ಏನು ಹೇಳ್ಬೋದು ನೀವು ಪ್ರಿಡಿಕ್ಷನ್ ಕೊಡುವಾಗ, ಯು ಆರ್ ಭಾಗ್ಯ ಡೆಫಿನೆಟ್ಲಿ ಗ್ಯಾರಂಟೀಡ್ ಬಟ್ ಡಿಲೇ. ವೈ? ಸ್ಯಾಟರ್ನ್, ಸ್ಯಾಟರ್ನ್ ಅಂಡ್ ರಾಹು ಇಸ್ ಇನ್ 3rd ಹೌಸ್, ಜಮಿನಿ ಲಗ್ನ, 1979 ಹಾರೋಸ್ಕೋಪ್. ಓಕೆ, ಜೆಮಿನಿ 2nd ಹೌಸ್, ಜುಪಿಟರ್ ಎಕ್ಸಾಲ್ಟೆಡ್ ಕರ್ಕ,
But for Gemini Lagna, Jupiter is not helping. Why? Because from Gemini, 7th house is Sagittarius. That is Marakasthana. Also Badakasthana for dual signs. Understand? Maraka, what are the Marakasthanas? 2nd house, Lord, and 7th house, Lord. For any people, for your Lagna, Capricorn, who is the Maraka? Maraka will be Cancer. Saturn. 2nd house and Cancer, correct. Lord of Cancer. So, moon. Saturn and Moon are Maraka to him because he is a Capricorn ascendant fellow. Aita? Ade Badaka yarnimge? Because yours is Chararashi. Chararashi ke Hanandane Mane Adipati. 11th Lord is Maraka. That means, who is that? Because Scorpio. Scorpio, Ananda Mane. Yes, see, he is very intelligent. So, 11th house Lord, Mars has become Badhaka. Okay? For the same person, Aquarius, if ascendant, then who is Maraka? Maraka is Jupiter, second house Lord, and? Jupiter and Gemini. Leo, Sun. Sun, the Lord of 7th house is Maraka and 2nd house is Maraka. But this is Sthira Rashi. Nodi. Chara Sthira Dvisvabhava. Movable, fixed, dual sign. Capricorn is your movable sign. Aquarius is your fixed sign. So, fixed sign for people of fixed sign, Badaka is 9th house Lord. So, Aquarius, Kumbha, Meena, Mesha, Vrishabha, Mithuna, Kataka, Simha, Kanya, Tula, Libra Lord, Venus is Badaka. Yav Yavdu Sthira Rashi, Chara Sthira Dvisvabhava, Mesha Chara, Vrishabha, Sthira, Gemini Dvisvabhava, Movable, Fixed, Dual. So in your case, in your horoscope, which will be the Badaka? My case, dual sign. So, 7th house Lord is Badaka. Means Jupiter. Jupiter. And Jupiter is? Who is Maraka? Maraka will be moon and Jupiter. Jupiter. So, Jupiter becomes, for Gemini people, Jupiter becomes both Maraka and Badaka. Remember, I am running Mars Dasha. It may be Mercury. Badaka. You are running Mercury. Mercury is Buddha Dasha. Okay. I am running Mercury Dasha. That is Maraka Dasha. No, Badaka Dasha. That is Badaka Dasha. Because Mercury, Mercury Dasha, 7th house is Lord is Jupiter. 2nd house Lord is Moon. Moon is Maraka. And Guru becomes Maraka and Badaka. That means Mercury Dasha, Guru Bhukti. I should be very careful. Understand? So everybody in Badaka, they should be very careful. Okay? Badaka, Bala, Tondare. Chara Sthira Dvisvabhava, Chara Sthira Dvisvabhava, Chara Sthira Dvisvabhava. Idella repetition aagtade. Adhe riti, Agni Tattva, Prithvi Tattva, Vayu Tattva, Jala Tattva. Again Agni Tattva, Prithvi Tattva, Vayu Tattva, Jala Tattva. Hage repeat aagta iruthe. Nodkali. Naku, 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 naku. 12 rashigalu. Naku, naku, naku. Oh, sorry. Naku, naku, naku. 12 rashigalu. Andreyanaitu Agni Tattvagalannella one triangle madkoli. Aries, Leo, then Sagittarius. So, one trikona. 159. 159. Dharma trikona. Sthira Rashi. Vrishabha, Kanya, Capricorn. Vrishabha, Kanya, Capricorn. And then, what is it? This is a friendship. Vrishabha Rashi orige, Kanya Rashi oru friends. This fellow is Kanya Rashi. Friend. Naan Ajjan agidru kuda avaru maatadodu. Chetin. My brother, Vrishabha Rashi. Yes. Adike naavibru Yes, correct.
ಯಾರು ಆದಿತ್ಯ ರಾವ್ ಅಂತ ಹೇಳಿ ಇಲ್ಲಿ ಕಿಂಡ್ಲ ಮಾಡ್ತಾ ಇರ್ತಾನೆ ನೋಡಿ, ಅವನು ವೃಷಭ ರಾಶಿ, ಕೃತ್ತಿಕಾ ನಕ್ಷತ್ರ. ವೃಷಭ ರಾಶಿ, ಇವನು ಕನ್ಯಾ ರಾಶಿ. ನೋಡಿ, ವೃಷಭ, ಕನ್ಯಾ, ತತ್ವ ಯಾವುದು? ಪೃಥ್ವಿತತ್ವ. ಪೃಥ್ವಿತತ್ವ ಕ್ಯಾಪ್ರಿಕಾನ್ ಪೃಥ್ವಿತತ್ವ. ಮ್ಯಾಚಿಂಗ್ ಮಾಡುವಾಗಲೂ ಕೂಡ ನಿಮಗೆ ಇದು ಅನುಕೂಲ ಆಗ್ತದೆ. ಮ್ಯಾಚಿಂಗ್ ಮಾಡುವಾಗಲೂ ಕೂಡ ಅವರನ್ನೇ ಮ್ಯಾಚ್ ಮಾಡಬೇಕು. ಏನು ಪೃಥ್ವಿತತ್ವ ಪೃಥ್ವಿತತ್ವ ಪೃಥ್ವಿತತ್ವ? ಗಂಡು ಹೆಣ್ಣನ್ನು ಮ್ಯಾಚ್ ಮಾಡಿ. ಯಾವ ಜ್ಯೋತಿಷಗಾರರು ಬೇಡ ನಿಮಗೆ. ಅರ್ಥ ಆಯ್ತಾ? ಹೇಗೆ ದೋಸ್ತಿಯೋ ಹಾಗೆ ಅಲ್ಲಿ ಕೂಡ ದೋಸ್ತಿ. ಮೇಳಮೇಳಿ ನೋಡುವ ಅಗತ್ಯವೇ ಇಲ್ಲ. ನಾನು ಅದಕ್ಕೆ ಯಾವಾಗಲೂ ಮೇಳಮೇಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡುವುದೇ ಇಲ್ಲ. ಪೃಥ್ವಿತತ್ವ 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 ಆಯ್ತಾ? ಇವನು ಕ್ಯಾಪ್ರಿಕಾನ್ ಅಸೆಂಡೆಂಟ್, ಕನ್ಯಾ ರಾಶಿ. ನಂದು ಜಮಿನಿ ಅಸೆಂಡೆಂಟ್. ನೋಡಿ, ಜಮಿನಿ ಅಸೆಂಡೆಂಟ್, ಇವನು ಕನ್ಯಾ ರಾಶಿ. ಹೂ ಇಸ್ ಅ ಲಾರ್ಡ್ ಆಫ್ ಕನ್ಯಾ ರಾಶಿ? ಮರ್ಕ್ಯುರಿ. ಜಮಿನಿ ಅಧಿಪತಿ ಯಾರು? ಮರ್ಕ್ಯುರಿ. ಮರ್ಕ್ಯುರಿ ಮರ್ಕ್ಯುರಿ. ಹೂ ಇಸ್ ಅ ಲಾರ್ಡ್ ಆಫ್ ಕ್ಯಾಪ್ರಿಕಾನ್? ಸ್ಯಾಟರ್ನ್. ಓಕೆ, ಶನಿ. ಸೊ ರಾಶಿ ಅಧಿಪತಿ ಯಾರು? ಶುಕ್ರ. ಇದೆಲ್ಲ ನೀವು ನೋಡಬೇಕು ಆಯ್ತಾ? ಆಮೇಲೆ ಡ್ಯುಯಲ್ ಸೈನ್ ಯಾರು? ಜಮಿನಿ ವಿರ್ಗೋ. ಜಮಿನಿ ವಿರ್ಗೋ ಸೆಗಿಟೇರಿಯಸ್ ಪೈಸಸ್. ಆಲ್ ಫೌಂಡರ್. ಎಸ್. ಆದ್ರೆ ನಾನು ತತ್ವಗಳ ಮೇಲೆ ಹೋಗಿದ್ದೇನೆ. ಏರಿ ತತ್ವ. ಈಗ ಏರಿ ತತ್ವ ಲಿಂಕ್ ಮಾಡೋಣ. ಏರಿ ತತ್ವ ಯಾವುದು? ಜಮಿನಿ. ಜಮಿನಿ ಜಮಿನಿ ತುಲಾ ಲಿಬ್ರಾ ಅಂಡ್ ಅಕ್ವೇರಿಯಸ್. ಜಮಿನಿ ಇಸ್ ಏರಿ, ವಾಯುತತ್ವ. ತುಲಾ ಇಸ್ ವಾಯುತತ್ವ. ಕುಂಭ ವಾಯುತತ್ವ. ನೋಡಿ, ಇವರು ಮೂರು ಜನ ಫ್ರೆಂಡ್ಸ್ ಆಗ್ತಾರೆ. ಅದೇ ವಾಟರ್ ತತ್ವ ಯಾರು? ಕರ್ಕ ಸ್ಕಾರ್ಪಿಯೋ. ಪೈಸಸ್. ಕರ್ಕ ರಾಶಿಯದ್ದು ಶುದ್ಧ ಜಲ. ಕರ್ಕ ರಾಶಿ ಶುದ್ಧ ಜಲ. ವೃಶ್ಚಿಕ ರಾಶಿಯವ್ರದ್ದು ಕೀಟರಾಶಿ ಅಂಡ್ ಡರ್ಟಿ ವಾಟರ್, ಕೊಳಚೆ ನೀರು. ಅವ್ರ ಬುದ್ಧಿ ಕೂಡ ನೋಡಿ ನೀವು ಬೇಕಾದ್ರೆ. ಅದೇ ಪೈಸಸ್ ಅವ್ರದ್ದು ಡೀಪ್ ಓಷನ್, ಆಳವಾದ ಸಮುದ್ರ. ಅವರದ್ದು ನೋಡಿ ಡ್ಯುಯಲ್ ಸೈನ್ ಅಂತ ಹೇಗೆ ತೋರಿಸುತ್ತದೆ? ಎರಡು ಮೀನುಗಳು. ಹೇಗೆ? ಒಂದ್ ಮೀನ್ ಈ ಕಡೆ, ಇನ್ನೊಂದು ಮೀನ್ ಈ ಕಡೆ. ಒಂದು ಹೌದಲ್ಲ ನೋಡಿ ಸಿಂಬಲ್, ಒಂದ್ ಮೀನ್ ಈ ಕಡೆ, ಇನ್ನೊಂದು ಮೀನ್ ಈ ಕಡೆ. ಅಂದ್ರೆ ಅವ್ರ ಥಿಂಕಿಂಗು ಹಂಗೇ ಹೋಗ್ತದೆ. ಮಿಥುನದವ್ರದ್ದು ಡ್ಯುಯಲ್ ಸೈನ್ ನೋಡಿ, ಒಂದು ಹೆಣ್ಣು ಒಂದು ಗಂಡಿನ ಮುಖ. ಅವ್ರದ್ದು ಡ್ಯುಯಲ್. ಹಾ, ನಾನು ಹಾ ಇಲ್ಲೂ ಸರಿ, ಹಾ ಅವರು ಸರಿ, ನೀವು ಸರಿ, ಅವರು ಸರಿ. ಮಿಥುನ ರಾಶಿ. ಕನ್ಯಾದವರು ಹಾ ಕರೆಕ್ಟ್, ನೀವು ಸರಿ. ಯಾಕಂದ್ರೆ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಪೀಪಲ್ ಎಲ್ಲ ಕನ್ಯಾ ರಾಶಿಯವರು. ಹೌದು ಹೌದು, ನೀವು ಸರಿ, ಅವರು ಸರಿ. ಯಾಕಂದ್ರೆ ಸ್ಮಾಲ್ ಬಿಸ್ನೆಸ್ ಅಂದರೆ ಅವ್ರಿಗೆ ಬಿಸ್ನೆಸ್ ಇಂಪಾರ್ಟೆಂಟ್. ಅವ್ರ ಕ್ಲೈಂಟನ್ನು ಲೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ಕೆನಾಟ್ ಲೂಸ್ ದ ಕ್ಲೈಂಟ್ಸ್. ಸೊ ದೇ ಆರ್ ಆಲ್ವೇಸ್ ವೆರಿ ಮನಿ ಮೈಂಡೆಡ್ ಪೀಪಲ್, ಕನ್ಯಾ ರಾಶಿ. ಸೆಗಿಟೇರಿಯಸ್, ಮೂಲ ಪುರಾಷಾಢ ನಕ್ಷತ್ರ, ಮೂಲ ನಕ್ಷತ್ರದವರು. ಅವರು ಕೂಡ ಡ್ಯುಯಲ್ ಸೈನ್, ಧನುರ್ ಬಾಣ. ಬಾಣ ನೋಡಿ, ಬಿಲ್ಲು ಬಾಣ, ಬೋ ಅಣ್ಣ. ಹೌದಾ ಮನುಷ್ಯನ? ಹೌದಾ, ಮನುಷ್ಯ ಬಾಣವನ್ನು ಬಿಲ್ಲನ್ನು ಇಟ್ಕೊಂಡು ನಿಂತಿರ್ತಾನೆ. ಡ್ಯುಯಲ್ ಸೈನ್. ಯಾಕಂದರೆ ಇದನ್ನು ನಿಮಗೆ ಒಂದು ಜಾತಕದ ವಿಶ್ಲೇಷಣೆಗೆ ನಿಮಗೆ ತಲೆಯಲ್ಲಿ ಪಟ್ ಅಂತ ಬರಬೇಕು. ಇದು ಯಾವ ತತ್ವ? ಓಕೆ, ಇವನು ಮೇಷರಾಶಿವ, ಅವನಿಗೆ ಹೆಡ್ಡನ್ನು ಯೂಸ್ ಮಾಡ್ತಾನೆ. ಇವ ವೃಷಭ ರಾಶಿವ, ಇವ ಮುಖನ್ನ ಯೂಸ್ ಮಾಡ್ತಾನೆ. ಇವರಿಗೆ ಶೋಲ್ಡರ್ ಪೇನ್ ಬಂತು. ಏನು ಕಾರಣ? ಜಮಿನಿ ಏನೋ ಒಂದು ಮಿಸ್ಟೇಕ್ ಇದೆ. ಮಕರ ಲಗ್ನ, ಶೋಲ್ಡರ್ ಪೇನ್, ಕಾರಣ ಏನು? ಹಾಗಾದರೆ ಜಮಿನಿ ಯಾರೇ ಇಲ್ಲಿ ಮಕರ ಲಗ್ನ ಜಮಿನಿ, ಅವ್ರಿಗೆ ಶೋಲ್ಡರ್ ಪೇನ್ ಬಂದಿದೆ. ಈಗ ಹೇಳು, ನೀವು ಹೇಳು ಯಾಕೆ ಬಂತು ಶೋಲ್ಡರ್ ಪೇನ್? ಬಿಕಾಸ್ ಜಮಿನಿ ಐದರ್ ರಾಹು ಆರ್ ಮಾರ್ಸ್ ಆರ್ ಎನಿ ಬ್ಯಾಡ್ ಪ್ಲಾನೆಟ್ಸ್, ಸ್ಯಾಟರ್ನ್ ಆರ್ ಸನ್ ಮಸ್ಟ್ ಬಿ ಸಿಟಿಂಗ್ ದೇರ್, ಆರ್ ವೀನಸ್ ಅಂಡ್ ರಾಹು. ಇಟ್ ಇಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಇನ್ ಮೈ ಡಾಟರ್ ಸೆಕೆಂಡ್ ಡಾಟರ್ಸ್ ಕೇಸ್. ಮಕರ ಕ್ಯಾಪ್ರಿಕಾನ್ ಅಸೆಂಡೆಂಟ್, ಶೋಲ್ಡರ್ ಪೇನ್,
Suppose some people are suffering from stomach. What is that? Some problem in Leo. Leo, Pet. Pet related. Why? It is Agni. Pitta related problem. Pet related problem. My son, this person's father, and even this person also. Aja, hotenu. Ayo. I have Mars sitting in that. Mars, Saturn in Leo. Where? In Aethos. Means in Leo. In Aethos. Leo. See how intelligent he is. Suddenly in Leo, he said. Aethos, okay. But it is in Leo. Kala Purushas? Fifth house. It is related to stomach. So that is why nowadays they are thinking that even in the hospital, astrologer will be appointed. It will come, I am telling you. So prediction is very simple. Today I got a news that whatever I have told to Singapore person came true. Why? Because I told him in the month of 31st July 2017, you are going to lose the job by October. He lost the job in October 2017, and you are going to get it the same thing by December, because Saturn moved from Scorpio to Sagittarius. So third aspect is this, and Jupiter's fifth aspect is also on Kumbha and all. Again, I told him, cautioned him. I have written last sentence. You may once again lose the job and may get the job back on June and July 2018. Today, I got the news that he got the job as MD in Singapore, some company, on June 2nd. See, I was very happy. Because when you are giving prediction, go logically. That means it is not that you simply copy somebody's and tell. No, you have to read. I used to get up at 2 o'clock or 3 o'clock and used to study hard. I am training this person. Why? Because he is intelligent. I can use this intelligence in this. Because astrology requires intelligence. Okay? So I think with this fundamentals foundation, next, I will teach him yogas. Yogas is already there, but for him as well as for you people. Repetition, no matter. Repetition makes man perfect. Try and try again and again. Until you succeed. Until you succeed. Okay? So, it is not that, array, this fellow is boring, yaar. See, comments will come. This fellow is boring, yeah. Boring. If you want to learn astrology, you have to digest that boring. What is that boring? Talking. Drilling. Drilling is boring. Okay? With this, let me close this video. I am very, very grateful to you. Kindly subscribe my videos. This is only my request, that you have to make it more than 10,000. Now I am up 8,377. Thank you very much. Once again, good bye.